ಇನ್ನು ಕರೋನಾದಿಂದ ಮೃತಪಟ್ಟ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 30 ಲಕ್ಷ ರೂಪಾಯಿ ಹಣ ನೀಡಲಾಗುವುದು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ರಾಜ್ಯದಲ್ಲಿ ಕರೋನಾದಿಂದ 25 ಮಂದಿ ಅಂಗನವಾಡಿ ಕಾರ್ಯಕರ್ತರು ನಿಧನರಾಗಿದ್ದಾರೆ. ಮೃತರ ಕುಟುಂಬಕ್ಕೆ 30 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಈ ಬಗ್ಗೆ ಯಾರಿಗೂ ಗೊಂದಲ ಬೇಡ ಅಂತ ಶಶಿಕಲಾ ಜೊಲ್ಲೆ ಹೇಳಿದ್ದಾರೆ. ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಸೇವೆ ಮಾಡುವಂತ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರತ್ರ ಮಾತಾಡಿಬಿಟ್ಟು 30 ಲಕ್ಷ ರೂಪಾಯಿ ಅವರಿಗೆ ಒಂದು ಇನ್ಶೂರೆನ್ಸ್ ಕೂಡ ಮಾಡಿಸಿದ್ವಿ. ಹೋದ ಬಾರಿ ನಮಗೆ 20 ಜನ ಕರೆಕ್ಟ್ 20 ಆಗಿದೆ 22 25 ಜನ 25 ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೋವಿಡ್ ಪಾಸಿಟಿವ್ ಆಗಿ ನಿಧನವನ್ನ ಹೊಂದಿದ್ದಾರೆ. ಅದರಲ್ಲಿ 5 ಜನರಿಗೆ 30 ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರ ಸಂಬಂಧಿಕರಿಗೆ ನಾವು ಕೊಟ್ಟಿರಂತದ್ದು ಇದೆ. ಎಲ್ಲ ಜಿಲ್ಲೆಯಿಂದ ಮಾಹಿತಿ ಬಂದು ಇಲ್ಲಿ ಮಾರ್ಚ್ ಅಂಡ್ ಇರೋದ್ರಿಂದ ಅಪ್ರೂವಲ್ ಆಗಕ್ಕೆ ಲೇಟ್ ಆಗಿ ಮೊನ್ನೆ ದಿನ ಇನ್ನುಳಿದಂತ 20 ಕಾರ್ಯಕರ್ತೆಯರಿಗೆ ಈ ಒಂದು 30 ಲಕ್ಷ ಅನುದಾನ ಬಿಡುಗಡೆ ಆಗಿದೆ. ನಾಳೆನೇ ಅದು ಅವರವರ ಜಿಲ್ಲೆಗಳಿಗೆ ಹೋಗ್ತದೆ. ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಸೇವೆ ಮಾಡುವಂತ ನಿಟ್ಟಿನಲ್ಲಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರತ್ರ ಮಾತಾಡಿಬಿಟ್ಟು 30 ಲಕ್ಷ ರೂಪಾಯಿ ಅವರಿಗೆ ಒಂದು ಇನ್ಶೂರೆನ್ಸ್ ಕೂಡ ಮಾಡಿಸಿದ್ವಿ. ಹೋದ ಬಾರಿ ನಮಗೆ 20 ಜನ ಕರೆಕ್ಟ್ 20 ಆಗಿದೆ 22 25 ಜನ 25 ಜನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಕೋವಿಡ್ ಪಾಸಿಟಿವ್ ಆಗಿ ನಿಧನವನ್ನ ಹೊಂದಿದ್ದಾರೆ. ಅದರಲ್ಲಿ 5 ಜನರಿಗೆ 30 ಲಕ್ಷ ರೂಪಾಯಿಯನ್ನ ಈಗಾಗಲೇ ಅವರ ಸಂಬಂಧಿಕರಿಗೆ ನಾವು ಕೊಟ್ಟಿರಂತದ್ದು ಇದೆ. ಎಲ್ಲ ಜಿಲ್ಲೆಯಿಂದ ಮಾಹಿತಿ ಬಂದು ಇಲ್ಲಿ ಮಾರ್ಚ್ ಅಂಡ್ ಇರೋದ್ರಿಂದ ಅಪ್ರೂವಲ್ ಆಗಕ್ಕೆ ಲೇಟ್ ಆಗಿ ಮೊನ್ನೆ ದಿನ ಇನ್ನುಳಿದಂತ 20 ಕಾರ್ಯಕರ್ತೆಯರಿಗೆ ಈ ಒಂದು 30 ಲಕ್ಷ